ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ತ್ರಿಭಾಗಿ ಇನ್ನೆರಡು ದಶಗಳ ಬಗ್ಗೆ ನಿಮಗೆ ವಿವರಣೆ ಕೊಡಲಿಕ್ಕಿದ್ದೇನೆ. ಮೊತ್ತ ಮೊದಲು ಚರರಾಶಿ, ದ್ವಿಸ್ವಭಾವ ರಾಶಿ, ಸ್ಥಿರ ರಾಶಿ. ಚರರಾಶಿ ರಜಸ್ವಭಾವ, ದ್ವಿಸ್ವಭಾವ ರಾಶಿ ಸತ್ವ ಸ್ವಭಾವ, ಸ್ಥಿರ ರಾಶಿ ತಾಮಸ ಗುಣ, ಬ್ರಹ್ಮ ವಿಷ್ಣು ಮಹೇಶ್ವರ. ಧಾತು ಜೀವ ಮೂಲ, ತತ್ಕ್ಷಣ ಅಂದರೆ ಪ್ರೆಸೆಂಟ್, ಭೂತ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್. ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟಿಕಲ್, ಓ ಪ್ರಾಕ್ಟಿಕಲ್ ಅಲ್ಲ, ಕಾನೂನು ಮತ್ತು ಅವುಗಳ ಕ್ರಮ. ಪ್ರಾಕ್ಟಿಕಲ್ ಇಸ್ ದ್ವಿಸ್ವಭಾವ ರಾಶಿ, ವಿಸರ್ಜನೆ ಮತ್ತು ಶರಣು. 1-9 ಜನ್ಮ, ತ್ರಿಜನ್ಮ 10-19 ನಕ್ಷತ್ರಗಳು, ತ್ರಿಜನ್ಮ 20-27. ಅಂದರೆ ಅಶ್ವಿನಿ ಭರಣಿ ಕೃತಿಗೆ ರೋಹಿಣಿ, ಅಶ್ವಿನಿ ಭರಣಿ ಕೃತಿಗೆ ರೋಹಿಣಿವರೆಗೆ ಆದ ಪುನರ್ಪುಷ ಆಶ್ಲೇಷದವರೆಗೆ 9 ನಕ್ಷತ್ರ ಚರರಾಶಿ. ಆಮೇಲೆ ದ್ವಿಜನ್ಮ, ಆಶ್ಲೇಷ ಆದಮೇಲೆ ಮುಂದಿನ 9 ನಕ್ಷತ್ರ. ಸೊ ಫಸ್ಟ್ ಚರರಾಶಿ ಪ್ರೆಸೆಂಟ್, ದ್ವಿಸ್ವಭಾವ ರಾಶಿ ಭವಿಷ್ಯ, ಇದು ಭೂತ ಸ್ಥಿರ ರಾಶಿ. ಯಾವುದು ಜನ್ಮ, ಜನ್ಮ 1-9 ಪ್ರೆಸೆಂಟ್, 10-19 ಭವಿಷ್ಯ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಚರರಾಶಿ ಬೇರೆ, ಇದನ್ನು ಸಪರೇಟ್ ಮಾಡ್ತೇನೆ, ಇಲ್ಲಾಂದರೆ ಓಕೆ. ಓ ಇದಲ್ಲ, ಸಾರಿ, ಅಂಡು. ಎಸ್, ಈಗ ಅದೇ ಗ್ರಹಗಳು, ಕೇತು ಅಶ್ವಿನಿ ಮಗ ಮೂಲ, ಅಂದರೆ ಮೇಷ ಸಿಂಹ ಧನುರ್ ಎಲ್ಲ ಬೆಂಕಿ ತತ್ವದ ರಾಶಿಗಳು. 7 ವರ್ಷ ಅದನ್ನು 3 ಭಾಗವಾಗಿ ವಿಂಗಡಿಸಿದರೆ ಪ್ರತಿ ಭಾಗಕ್ಕೆ 2 ವರ್ಷ 4 ತಿಂಗಳು ಬರುತ್ತೆ. ಶುಕ್ರದಶ 20 ವರ್ಷ ನಿಮ್ಗೆ ಗೊತ್ತೇ ಇದೆ, ಸೂರ್ಯಂದು 6 ವರ್ಷ, ಡಿವೈಡ್ 3 ಡಿವೈಡ್ 2 ವರ್ಷ. ಆದರೆ ಬೆಂಕಿ ರಾಶಿ ಮತ್ತು ಭೂಮಿ ರಾಶಿ ಬರ್ತದೆ, ಆದ್ದರಿಂದ 2 ವರ್ಷ 6 ತಿಂಗಳು, 1.5 ವರ್ಷ ಭೂಮಿ ತತ್ವದ್ದು. ಕುಜಂದು 7 ವರ್ಷ, ಅದು ಕೂಡ ಭೂಮಿ ತತ್ವದ್ದು, ವಾಯು ತತ್ವ ಬರ್ತದೆ. 2 ವರ್ಷ 4 ತಿಂಗಳು, 1 ವರ್ಷ 2 ತಿಂಗಳು ಭೂಮಿ, 1 ವರ್ಷ 2 ತಿಂಗಳು ವಾಯು ತತ್ವದ್ದು. ಅದೇ ರಾಹು ಮತ್ತು ಗುರು ನಿಮಗೆ ಆಲ್ರೆಡಿ ಹೇಳಿದ್ದೇನೆ. ಶನಿ 17-19 ವರ್ಷ 6 ವರ್ಷ 4 ತಿಂಗಳು ಜಲತತ್ವದ್ದು, ಬುಧ ಆಶ್ಲೇಷ ಜ್ಯೇಷ್ಠ ರೇವತಿ ಜಲತತ್ವದ್ದು, 5 ವರ್ಷ 8 ತಿಂಗಳು. ನೋಡಿ ಆಯಿತಾ, ಈಗ ನಾನು ನಿಮಗೆ ಹೇಳಬೇಕಾದ್ದು ಕೇತು ಮತ್ತು ಬುಧ ಹೇಳ್ತೇನೆ. ಓಕೆ, ಕೇತು ದಶ ನೋಡಿ, 1094 ಈ ಮೇಲಿನ ಕುಂಡಲಿಗೆ 1094 0122 ಕುಂಡಲಿ ಹಾಕಿದ್ದೇನಾ? ಇಲ್ಲ, ಕುಂಡಲಿ ಹಾಕದೇ ಇದ್ರೆ ಹೇಗೆ ಗೊತ್ತಾಗುತ್ತೆ? ಹಾಕಿರ್ಬೇಕು ನಾನು, ಇಲ್ಲಿದೆ ಅಲ್ಲ, ಇದು ಕುಂಡಲಿ ಹಾಕಲಿಲ್ಲ ಹೌದು. ಸೊ ಕುಂಡಲಿಯನ್ನು ಹಾಕ್ತೇನೆ ಮೊದಲು. ಓಕೆ, ಕುಂಡಲಿಯನ್ನು ಹಾಕಿದ ಆವಾಗ ಗೊತ್ತಾಗುತ್ತೆ.
ನಡೆಯುದು ಕುಂಡಲಿ ಆ್ಯಕ್ಚುಲಿ. ಓಕೆ, ಮಿಥುನ ಲಗ್ನದ ಕುಂಡಲಿ ನನ್ನದೇ ಕುಂಡಲಿ. ಆದರೆ ತ್ರಿಭಾಗಿ ದಶೆ ಹೇಗೆ ನೀವು ನೋಡ್ತೀರಾ? ನಾನು ಆಲ್ರೆಡಿ ಹೇಳಿದ್ದೇನೆ, ಏಳು ವರ್ಷ ಅದನ್ನು ಮೂರು ವಿಭಾಗವಾಗಿ ವಿಂಗಡಿಸಿ. ಸೊ 22/1/1994 ಕೇತುದಶೆ ವಿಶ್ಲೇಷಣೆ ನಾನು ಮಾಡಲಿಲ್ಲ. ಸೊ 22/1/1994 ಎರಡು ವರ್ಷ ನಾಲ್ಕು ತಿಂಗಳು ಆ್ಯಡ್ ಮಾಡಿ 22 May 1996. ಓಕೆ, ಹಾಗೆ 22/5/1996 ಎರಡು ವರ್ಷ ನಾಲ್ಕು ತಿಂಗಳು ಆ್ಯಡ್ ಮಾಡಿ 22/9/1998. ಮೂರನೇ ತ್ರಿಭಾಗಿಯಲ್ಲಿ 22/9/1998 ನಾನು ಎರಡು ವರ್ಷ ಒಂದು ಎರಡು ನಾಲ್ಕು ತಿಂಗಳು ಆ್ಯಡ್ ಮಾಡಿ 22/1/2001. ಈ ಮಹಾಶಯ ನಕ್ಷತ್ರ ಪುಷ್ಯ ಕಟಕ ರಾಶಿ, ಆದ್ದರಿಂದ ಕಟಕದಲ್ಲೇ ಬಂದಿದೆ. ಸೊ ಕಟಕವನ್ನು ಲಗ್ನವಾಗಿ ತೆಗೆದುಕೊಳ್ಳಿ. ಆದರೆ ಚರರಾಶಿ ಫಸ್ಟ್ ಬರ್ತದೆ ತಿಳ್ಕೊಳ್ಳಿ, ತಗೊಳ್ಬೋದು. ಚರರಾಶಿ, ಚರರಾಶಿ ಅಂದರೆ ಮೇಷ ಅಲ್ವಾ? ಮೇಷ ಪ್ರಥಮವಾಗಿ ತಗೊಳ್ತದೆ, ತಗೊಳ್ಬೋದು. ಯು ಕ್ಯಾನ್ ಟೇಕ್ ಮೇಷ ಆಸ್ ಲಗ್ನ. ಸೊ ಆವಾಗ ವಿಶ್ಲೇಷಣೆ ಏನು ಮಾಡಬೇಕು? ಮೇಷ ಅಂದರೆ ಶನಿ ವಕ್ರೆಯಾಗಿ ಎರಡನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಈತನ ಬ್ಯಾಂಕ್ ಬ್ಯಾಲೆನ್ಸ್ ನಿಧಾನವಾಗಿ ಮೇಲಕ್ಕೆ ಇರ್ತದೆ. ಮೂರನೇ ಮನೆಯಲ್ಲಿ ಕೇತು ಲಗ್ನದತ್ವ ದೃಷ್ಟಿಯನ್ನು ಹಾಕುತ್ತೆ, ಹಾಗೂ ಲಗ್ನದಿಂದ ಪಂಚಮ ಮನೆಯಾದ ಸಿಂಹವನ್ನು ನೋಡ್ತದೆ ಅಂತ. ಗುರುವಿನ ಮನೆಯಲ್ಲಿ ಇದ್ದು ಹಂಸಯೋಗವನ್ನು ಮಾಡಿರ್ತಾನೆ. ಕುಜನು ಅಷ್ಟಮದಲ್ಲಿ ಇರುವನು, ಆದರೆ ಈತನ ಭಾಗ್ಯದಲ್ಲಿ ಗುರು ರಾಹು ಶುಕ್ರ ಬುಧರು ಇರುವರು. ಗುರುವಿಗೆ ಬುಧ ಆಗುವುದಿಲ್ಲ. ಗುರುರಾವು ಚಂಡಾಲ ಯೋಗ, ಶುಕ್ರಬುಧ ಲಕ್ಷ್ಮೀನಾರಾಯಣ ಯೋಗ. ಇತ್ತ 10ನೇ ಮನೆ ಅಧಿಪತಿ ಶನಿಯಾಗಿರೋದ್ರಿಂದ ಈತನ ಉದ್ಯೋಗ ಶನಿ ಕಾರಕತ್ವವಾಗಿತ್ತಂದರೆ ಸ್ಟೀಲ್ ಇಂಡಸ್ಟ್ರಿಯೋ ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಇರುತ್ತಲ್ಲ ಕಂಪನಿ, ಬಾಸ್ ಗೇಸ್ನಲ್ಲ ಇರುತ್ತಲ್ಲ, ಓಕೆ ಅಂಥ ಕಂಪನಿ. ಇಲ್ಲ ಕಲ್ಲಿದ್ದಲೋ, ಉದ್ಯಮದಲ್ಲೋ, ಟ್ರಾನ್ಸ್ಪೋರ್ಟೇಷನ್ನು, ಪೆಟ್ರೋಲು, ಕೃಷಿಯೋ ಇದರಲ್ಲಿ ಇರ್ತಾರೆ. ಕೃಷಿ ಕೂಡ ಹಿಡಿಸಿ ಬರ್ತದೆ ಇವರಿಗೆ, ಆಯಿತಾ? ಶನಿ ವಕ್ರಿ ಅಂದರೆ ಕರ್ಮದಲ್ಲಿ ಸಿಕ್ಕಾಪಟ್ಟೆ ಕಠಿಣವಾಗಿ ಪರಿಶ್ರಮ ಮಾಡಬೇಕಾಗತ್ತೆ. ಆದರೆ ಹಿಂದಿನ ಬುಧನ ದಶೆಯಲ್ಲಾರು ತೆಗೆದುಕೊಂಡಾಗ ಬಾಧಕನಾದ ಗುರುವಿನೊಟ್ಟಿಗೆ ಇರುವನು, ಅದೇ ಬುಧನ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿಯು ಕೂಡ. ಬುಧನಿಗೆ ಗುರುವಿಗೆ ಶತ್ರುತ್ವ ಇದೆ, ಅಂದರೆ ಬುಧನು ಬಹಳ ಬುದ್ಧಿವಂತ ಗ್ರಹ. ಈತನಲ್ಲಿ ಬುದ್ಧಿವಂತಿಕೆ ಏನು ಕೊರತೆ ಇಲ್ಲ, ತಿಳಿವಳಿಕೆಯು ಗುರು ಕೊಟ್ಟಿರ್ತಾನೆ. ಆದರೆ ಯಾವುದರಲ್ಲಿ ಬೇಕೋ ಅಲ್ಲಿ ತಿಳಿವಳಿಕೆ ಸೊನ್ನೆ. ಕಾರಣ ರಾಹು ಕೂಡ ಅಲ್ಲಿಯೇ ಸೇರಿದ್ದು, ಈತನನ್ನು ತನ್ನ ಮಾಯಾ ಪ್ರಪಂಚದಲ್ಲಿ ಪೂರ್ಣವಾಗಿ ಸ್ನಾನವನ್ನು ಮಾಡಿಸ್ತಾ ಇದ್ದಾನೆ. ರಾಹು ಛಾಯಾಗ್ರಹ, ಈತನನ್ನು ಸಕಸ್ತು ಓಡಾಡುವ ಹಾಗೆ ಮಾಡಿದ. ಒಂದು ಕ್ಷಣ ಈ ಭೂಪನು ಸುಮ್ಮನಿರಲಾರ, ಈತನ ತಲೆಯಲ್ಲಿ ನಾನಾ ವಿಚಾರಗಳು ಬರ್ತಾನೆ ಇರ್ತವೆ. ಹಣವನ್ನು ಹೇಗೆ ಮಾಡಲಿ ಅನ್ನೋದೇ ಪ್ರಥಮವಾಗಿ ಅವನು ತಿಳ್ಕೊತಾನೆ. ಈಗ ನಾನು ನಿಮಗೆ ಬುಧನ ದಶೆಯಲ್ಲಿ ಸ್ವಲ್ಪ ತೋರಿಸ್ತೇನೆ. ನಿಮಗೆ ನಿಮ್ಮ ತಿಳುವಳಿಕೆಗೆ ನಾನು ಇಲ್ಲಿ ತ್ರಿಭಾಗಿಯಲ್ಲಿ ಬುಧನ ಮಹಾದಶೆಯನ್ನು ಹಾಕಿರ್ತೇನೆ. ಬುಧನ ಮಹಾದಶೆ ನೋಡಿ, 1980 ಏಪ್ರಿಲಿಗೆ ಶುರು. ಅಂದರೆ ಬುಧನದ್ದು 17 ವರ್ಷ ಆದ್ದರಿಂದ 3 ÷ 5 5 ವರ್ಷ 8 ತಿಂಗಳು. ಸೊ ಯು ಹ್ಯಾವ್ ಟು ಆ್ಯಡ್ ಬುಧನ ದಶೆ ನೋಡಿ, ಇಲ್ಲಿ ಹಾಕಿದ್ದೇನೆ. 7/9/1980 ಶುರು ಆಗ್ತದೆ, 5 ವರ್ಷ 8 ತಿಂಗಳು ಆ್ಯಡ್ ಮಾಡಿ. ಇದು ಫಸ್ಟು, ಓಕೆ. 7/1986 ಅಂದರೆ 7ನೇ ತಾರೀಕು. ಆಮೇಲೆ 86ಕ್ಕೆ ಮತ್ತೆ ಆ್ಯಡ್ ಮಾಡಿದ್ರೆ 1991. ಮತ್ತೆ ಅದಕ್ಕೆ 5 ವರ್ಷ 8 ತಿಂಗಳು ಆ್ಯಡ್ ಮಾಡಿದ್ರೆ 1/1997 ನೋಡಿ, 1/1997. ಸೊ ಬುಧನ ಮಹಾದಶದಲ್ಲಿ ಆಶ್ಲೇ ಯಾವುದು ನಕ್ಷತ್ರ ಆಶ್ಲೇಷ ಜ್ಯೇಷ್ಠ ಆಗುವುದು ಇವತ್ತು ನಿಮಗೆ ಹೇಳಿದ್ದೆ, ಎಲ್ಲ ಜಲರಾಶಿಗಳೇ ಅಂತೇಳಿ, ಆಯಿತಾ? ಅಂದರೆ ಏನಾಯಿತು, ಯು ಹ್ಯಾವ್ ಟು ಮೇಕ್ ದ್ಯಾಟ್ ಪರ್ಟಿಕ್ಯುಲರ್ ಆಶ್ಲೇಷ ಅಂದರೆ ಕಟಕ ರಾಶಿ. ನೀವು ಇವೊಂದು ಮಿಥುನ ಲಗ್ನ, ಕಟಕ ರಾಶಿಯನ್ನು ಲಗ್ನವಾಗಿ ಮಾಡಬೇಕು. ಜ್ಯೇಷ್ಠ ಅಂದರೆ ವೃಶ್ಚಿಕವನ್ನು ಲಗ್ನವಾಗಿ, ರೇವತಿ ಅಂದರೆ ಮೀನ. ಸೊ ಫಸ್ಟ್ ಕಟಕ ರಾಶಿ ವಿಶ್ಲೇಷಣೆ ಮಾಡಿ ಆಮೇಲೆ ಸೀದಾ ಮೀನರಾಶಿಗೆ ಹೋಗಿ, ಯಾಕಂದರೆ
ದ್ವಿಸ್ವಭಾವ ರಾಶಿ. ನಾನು ಹೇಳಿದ ಹಾಗೆ ಫಸ್ಟು ಚರರಾಶಿ, ಆಮೇಲೆ ದ್ವಿಸ್ವಭಾವ, ಕೊನೆಯಲ್ಲಿ ಸ್ಥಿರ ರಾಶಿಗೆ ಹೋಗೋಣ. ಆಯಿತಾ? ನೋಡಿ, ಇಲ್ಲಿ ಕಟಕ ರಾಶಿಯನ್ನು ಲಗ್ನವಾಗಿ ತೆಗೆದುಕೊಂಡೆ. ಲಗ್ನದಲ್ಲಿ ಚಂದ್ರ ಅಂದರೆ ಭಾಳ ಆ್ಯಕ್ಟಿವ್, ಒಳ್ಳೆ ಮಾತಾಡ್ತಾನೆ, ಚಟುವಟೆ, ಈ ಅರಳು ಹುಟ್ಟಿದಾಗಿ ಮಾತಾಡ್ತಾನೆ ಈತ. ಸಪ್ತಮದಲ್ಲಿ ರವಿ, ಸ್ವಲ್ಪ ಮಟ್ಟಿಗೆ ಅಹಂಕಾರವೂ ಉಂಟು ಇವನಿಗೆ, ಗೊತ್ತಾಗೋದಿಲ್ಲ, ಅವ್ರ ಹತ್ರ ಮಾತಾಡ್ತಾ ಇದ್ರೆ ಗೊತ್ತಾಗ್ತದೆ ನಿಮಗೆ ಅಹಂಕಾರ ಇದೆ. ಯಾಕಂದರೆ ರವಿ ಎರಡನೇ ಮನೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐದನೇ ಮನೆಯಲ್ಲಿ ಕುಜ, ಮಕ್ಕಳಿದ್ದರೆ ಒಳ್ಳೆ ಲಾಜಿಕಲಿ ಭಾಳ ಮುಂದಿರ್ತಾರೆ. ಆಮೇಲೆ ಆರನೇ ಮನೆಯಲ್ಲಿ ಇದಿಷ್ಟು ಗ್ರಹಗಳಿದ್ದಾವೆ. ಸಿಕ್ಸ್ತ್ ಹೌಸ್ ಆರನೇ ಮನೆ ರಾಹು ಒಳ್ಳೆಯದು, ಶುಕ್ರನೂ ಅಡ್ಡಿಲ್ಲ, ಪರವಾಗಿಲ್ಲ. ಗುರು ಶುಕ್ರ ಅಂದರೆ ಆರ್ಗ್ಯುಮೆಂಟೇಟಿವ್, ವಿತಂಡ ವಾದಿ, ತನ್ಕೋದ್ರೆ ಮೂರೇ ಕಾಲ. ಶನಿ ಲಾಭದಲ್ಲಿ ಕೂತಿದ್ದ ನೋಡಿ, ಇದು ಒಳ್ಳೆಯದು. ಸೊ ಫಸ್ಟ್ ತ್ರಿಭಾಗಿಯಲ್ಲಿ ಶನಿ ಲಾಭದಲ್ಲಿದ್ದಾನೆ ಕೇತು. ಹನ್ನೆರಡನೇ ಮನೆಯಿಂದ ಇವನು ಒಂದು ಆಧ್ಯಾತ್ಮಿಕದತ್ತ, ದೇವಸ್ಥಾನ ಟೆಂಪಲ್ ರನ್ ಅಂತಾರಲ್ಲ ಹಾಗೆ, ದೇವಸ್ಥಾನಗಳಿಗೆ ತಿರುಗುವುದು. ಇನ್ನು ಎರಡನೇ ತ್ರಿಭಾಗಿಯಲ್ಲಿ ದ್ವಿಸ್ವಭಾವ ರಾಶಿ ಬರ್ತದೆ, ನಿಮ್ಗೆ ಮೊದಲೇ ಹೇಳಿದೆ ನಾನು. ಆಯಿತಾ? ದ್ವಿಸ್ವಭಾವ ಅಂದರೆ ಏನು? ಮೀನರಾಶಿ ಬರ್ತದೆ. ಮೀನರಾಶಿ ಲಗ್ನವನ್ನು ತೆಗೆದುಕೊಳ್ಳಿ, ಆವಾಗ ನಿಮಗೆ ಹತ್ತನೇ ಮನೆಯಲ್ಲಿ ಗುರು ಶುಕ್ರ ಬುಧ ರಾಹು ಅಂದರೆ ಇವರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸದಲ್ಲಿ ಒಂದು ರೀತಿಯಲ್ಲಿ ನಿಷ್ಠೆ ಇದೆ. ಯಾಕಂದರೆ ಗುರು ಶುಕ್ರ ಎಲ್ಲ ಇಂಟೆಲಿಜೆನ್ಸ್ ಇದೆ. ರವಿ ಲಾಭದಲ್ಲಿದ್ದಾನೆ, ತಂದೆಯಿಂದ ಲಾಭ. ಶನಿ ಮೂರನೇ ಮನೆ, ಕೇತು ನಾಲ್ಕರಲ್ಲಿ, ಹೋಮ್ ಟೌನ್ ಬಿಟ್ಟು ಇರಬೇಕಾಗುತ್ತೆ ಈ ಟೈಮ್ನಲ್ಲಿ. ಚಂದ್ರ ಪಂಚಮದಲ್ಲಿ, ಕುಜ ಭಾಗ್ಯದಲ್ಲಿ ಅಂದರೆ ಭೂಮಿಯಿಂದ ಭಾಗ್ಯ ಉಂಟು. ಯಾವ ಪೀರಿಯಡ್ ಇದು ನಿಮಗೆ ಹೇಳಿದಾಗ ಇಲ್ಲಿ ಹಾಕಿದ್ದೇನಲ್ಲ, ಇದು ಎರಡನೇ ತ್ರಿಭಾಗಿ. ಓಕೆ, 91, ಕೊನೆಯಲ್ಲಿ 97 ಮೂರನೇ ತ್ರಿಭಾಗಿ. ಇದೆಲ್ಲ ಘೀ ಅಲ್ಲ, ತ್ರಿಭಾಗಿ. ಓಕೆ, ಇಲ್ಲಿ ವೃಶ್ಚಿಕ ರಾಶಿ ಸ್ಥಿರ ರಾಶಿ ಬರ್ತದೆ. ಕುಜ ಲಗ್ನದಲ್ಲೇ ಕುಜ, ಸ್ವಲ್ಪ ಸಿಟ್ಟು ಇರ್ತದೆ ಈ ಟೈಮ್ನಲ್ಲಿ ಅವರಿಗೆ. ಸೊ 98 ಪೀರಿಯಡ್. ಓಕೆ, ಯಾವ ಪೀರಿಯಡ್ ಹೇಳಿ? 91 97 ಅಲ್ಲಿ. ಸೊ ಇವರಿಗೆ ತಂದೆಯಿಂದ ಲಾಭ ಅಲ್ಲ, ಸಾರಿ, ಮೂರನೇ ತ್ರಿಭಾಗಿ ಅಲ್ಲ, ಮೂರನೇ ತ್ರಿಭಾಗಿಯಲ್ಲಿ ವೃಶ್ಚಿಕ, ಎರಡನೇ ಮನೆಯಲ್ಲಿ ಗುರು ಶುಕ್ರ ಬುಧ ರಾಹು ಒಳ್ಳೆಯದಿದೆ. ಶನಿ ಸಪ್ತಮದಲ್ಲಿ, ಶನಿ ಕೇತು ಅಷ್ಟಮದಲ್ಲಿ, ಚಂದ್ರ ಭಾಗ್ಯದಲ್ಲಿದೆ. ಸೊ ಚಂದ್ರ ಭಾಗ್ಯದಲ್ಲಿ ತಾಯಿಯಿಂದ ಭಾಗ್ಯ. ಈಗ ಮತ್ತೆ ಕೇತುವಿನ ದಶೆಯಲ್ಲಿ ತೆಗೆದುಕೊಳ್ಳೋಣ. 2 5 9 6 ನಾಲ್ಕು ತಿಂಗಳು, 2 ವರ್ಷ 4 ತಿಂಗಳು, 98 ಅಂದರೆ ಏನಾಯ್ತು? ತ್ರಿಭಾಗಿ ನಾವು ಧನುರ್ಲಗ್ನ ಮೂಲಾ ನಕ್ಷತ್ರ ದ್ವಿಸ್ವಭಾವ ರಾಶಿ ಅಂತ ತೆಗೆದುಕೊಂಡಿದ್ದೇವೆ. ಓಕೆ, ಸೊ ಇದರಲ್ಲಿ ಲಗ್ನದಲ್ಲಿ ಇದಿಷ್ಟು ಗ್ರಹಗಳಿದೆ ಅಂದರೆ ಇವರಿಗೆ ಹೆಸರು ಒಳ್ಳೆಯದುಂಟು ಈ ಪೀರಿಯಡಲ್ಲಿ. ಕುಜ 12 ಮನೆ ಅಂದರೆ ಭೂಮಿಯಿಂದ ನಷ್ಟ ಇರ್ಬೋದು, ರವಿ ತಂದೆಯಿಂದ ಧನಲಾಭ, ಶನಿ 6ನೇ ಮನೆಯಲ್ಲಿ ಯಾರು ಶತ್ರುಗಳಿಲ್ಲ, ಸಾಲ ಇಲ್ಲ, ಸೋಲ ಇಲ್ಲ ಏನು. ಓಕೆ, ಸೊ ಇಟ್ಸ್ ಅ ಗುಡ್ ಹೊರಸ್ಕೋಪ್ ಈ ಪೀರಿಯಡಲ್ಲಿ. ಸೊ 96 ರಿಂದ 98 ಎರಡೂವರೆ ವರ್ಷಗಳ ಮೇಲೆ ಕೊಂಡಲ್ಲಿ ಇವರ ಪರಿಸ್ಥಿತಿ ಇದೇ ಇದ್ದಿರ್ತಾನೆ. ಲಗ್ನದಲ್ಲೇ ಗುರು ಶುಕ್ರ ರಾಹು ಮತ್ತು ಬುಧನಿಂದ ಇವರ ಹೆಸರು ಮತ್ತು ಕೀರ್ತಿ ಪತಾಕೆ ಮೇಲಕ್ಕೆ ಹಾರ್ತಾ ಇರುತ್ತೆ. ಧನಸ್ಥಾನದ ರವಿಯರಿಂದ ತಪ್ಪನಿಂದಲೂ ಇವರ ಬ್ಯಾಂಕ್ ಬ್ಯಾಲೆನ್ಸ್ ಮೇಲಕ್ಕೆ ಇರ್ತದೆ. ಶನಿಯು 6ನೇ ಮನೆ ಇದ್ದ ಕಾರಣ ಇವರು ಆರೋಗ್ಯವಾಗಿ ಶತ್ರುಗಳಿಲ್ಲದೆ ತಮ್ಮ ಜೀವನವನ್ನು ಸಹಿಸುತ್ತಾರೆ, ಸಾಲವನ್ನು ತೀರಿಸುತ್ತಾರೆ. ಕುಜನು 12ನೇ ಮನೆಯಲ್ಲಿ ಇದ್ದ ಕಾರಣ ಭೂಮಿಯಿಂದ ನಷ್ಟವಾಗಿದೆ, ನೋಡಿ ಅದೇ ಹೇಳಿದ್ದ ನಾನು. ಆಮೇಲೆ ತ್ರಿಭಾಗಿ ಮೂರನೇ ಪಾರ್ಟ್ ಅಂದರೆ 2098 ರಿಂದ 2001 ಆವಾಗ ಯಾವುದು ಇಲ್ಲಿ ಸಿಂಹರಾಶಿ ಸ್ಥಿರ ರಾಶಿ, ಅಲ್ಲಿ ಕೇತು ಲಾಭದಲ್ಲಿದ್ದಾನೆ, ಶನಿ ದಶಮದಲ್ಲಿ ಕಠಿಣ ಪರಿಶ್ರಮ ಮಾಡಬೇಕಾಗತ್ತೆ, ಕುಜ 4ನೇ ಮನೆಯಲ್ಲಿ ಭೂಮಿಯಿಂದ ಅಲ್ಲ ಮನೆಯಲ್ಲಿ ಸ್ವಲ್ಪ ಗದ್ದಲು ಗಲಾಟೆ ಇರ್ಬೋದು, ಪಂಚಮದಲ್ಲಿ ಮಕ್ಕಳು ಒಳ್ಳೆ ಚೆನ್ನಾಗಿರ್ತಾರೆ, ರವಿ 6ನೇ ಮನೆ, ಓಕೆ ನೋ ಪ್ರಾಬ್ಲಮ್, ಮೇಲ್ಫೆಗ್ ಗ್ರಹ ಆದ್ದರಿಂದ ಒಳ್ಳೆಯದಿದೆ. ಓಕೆ, ಸೊ
ಈಗ ದಶಾ ಸಮಯ ವಿಂಶತಿ ದಶಾ ನೋಡಿದರೆ ಆ ಪೀರಿಯಡಲ್ಲಿ 98 ಅಲ್ಲಿ ಜುಪಿಟರ್ ಯಾವುದು ಕೇತು ಜುಪಿಟರ್ ಕೇತು ಶನಿ ಕೇತು ಮರ್ಕ್ಯೂರಿ ಇದರದ್ದು ನೀವು ಕೇತುವಿಂದ ಎಲ್ಲಿ ಮರ್ಕ್ಯೂರಿ ಕೇತುವಿಂದ ಮರ್ಕ್ಯೂರಿ ಸಪ್ತಮ ಸ್ಥಾನ ಕೇತುವಿಂದ ಗುರು ಸಪ್ತಮ ಸ್ಥಾನ ಕೇತುವಿಂದ ಶನಿ ಕೇತುವಿಂದ ಶನಿ ಅಂದರೆ ಅಲ್ಲೇ 12ನೇ ಮನೆಯಲ್ಲಿ ನೋಡಿ ಕೇತುವಲ್ಲಿ 12ನೇ ಮನೆ ಶನಿ ಸೊ ವಿವರಣೆ ಮಾಡುವಾಗ ಈ ರೀತಿಯ ವಿವರಣೆ ಕೊಡಬೇಕು ನೀವು ಓಕೆ ಸೊ ಇದಿಷ್ಟು ನಿಮಗೆ ಬುಧನ ದಶೆಯೂ ಗೊತ್ತಾಯಿತು ಕೇತುವಿನ ದಶೆಯೂ ಗೊತ್ತಾಯಿತು ಅಂದರೆ ತ್ರಿಭಾಗಿ ನಿಮಗೆ ಕಂಪ್ಲೀಟ್ ಈಗ ಅಂಡರ್ಸ್ಟ್ಯಾಂಡ್ ಮಾಡಿದ್ದೇನೆ ಓಕೆ ಭಾಳ ಸುಲಭವಾಗಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಸೊ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು